ನರೇಂದ್ರ ಮೋದಿ ಸರ್ ಸರ್ ಇವಾಗ ಬಂದು ಕಾಂಗ್ರೆಸ್ ಬಂದ್ಮೇಲೆ ತೀರಾ ಬಡ ಕುಟುಂಬ ಹಾಳಾಗೋಗಿದೆ. ನರೇಂದ್ರ ಮೋದಿ ಬಂದ್ಮೇಲೆ ಎಷ್ಟೋ ಜನ ಕಾಲೇಜ್ ಸಿಕ್ಕಿದೆ, ಎಷ್ಟೊಂದು ಬಡ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. 2000 ಆಮೇಲೆ ಫ್ರೀ ಅಕ್ಕಿ ಅಂತ ಹೇಳಿ ಮನೆ ಹಾಳು ಮಾಡಿ ರೋಡ್ ಬಿಟ್ರು. ಇನ್ನೂ ಇದ್ರ ಬಿಡಬೇಡ ಸರ್, ಯಾರು ಕೇಳಿದ್ರು ಸರ್? ಎಷ್ಟೊಂದು ಜನ ಮೈಸೂರಲ್ಲಿದ್ದಾರೆ, ಮೆಡಿಸಿನ್ ಫ್ರೀ ಕೊಡಿ, ಓದ ಮಕ್ಕಳು ಕಾಲೇಜ್ ಫೀಸ್ ಫ್ರೀ ಕೊಡಿ, ಅಂತವ್ರಿಗೆ ಫ್ರೀ ಕೊಡ್ಬೇಕು. ಸರ್ಕಾರ ಬಂದಿದೆ, ಮೋದಿ ಸರ್ಕಾರ ನಮಗೆ ಇಷ್ಟ ಆಗಿದೆ ಸರ್, ನಾವು ಸಾಯತಕ್ಕ ಮೋದಿಗೆ ಓಟ್ ಹಾಕೋದು. ಬಿಟ್ಟು ಬಿದ್ದಿದೆ ಸರ್ಕಾರ. ಏನ್ ನಮ್ದು ಜಿ ಎಸ್ ಟಿ ನ, ನಮ್ದು ಟ್ಯಾಕ್ಸ್ ನ, ನಮ್ದು ಕಟ್ಟ ದುಡ್ಡು ಎತ್ತಿ ಇವ್ರು ಕೊಡಕ್ಕೆ ಅಪ್ರೂವ್ ಮಾಡಿ ಕೊಡ್ತಾ ಇದ್ದಾರೆ. ಸರ್ಕಾರ ಬ್ಯಾಟ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಮತ್ತೆ ಸರ್ಕಾರಕ್ಕಾಗಿ ಸೆಂಟ್ರಲ್ ಕೊಟ್ಬಿಟ್ರೆ ನಮ್ಮ ಇಂಡಿಯಾನ ಮಾರ್ಕೊಂಡು ತಿನ್ಬಿಡ್ತಾರೆ. ಸಾವಿರಾರು ಕುಟುಂಬನ ಬಾಳ್ಸಿದ್ದಾರೆ ಮೋದಿ ಅವ್ರಿಗೆ ಜೈ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ಲೋಕಸಭಾ ಚುನಾವಣೆಯಲ್ಲಿ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರಾಗ್ತಾರೆ ಮುಂದಿನ ಪ್ರಧಾನಿ, ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಬಂದಿರೋದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಇಲ್ಲಿನ ಜನ ಅಂತಂದ್ರೆ ಮತದಾರರು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನರೇಂದ್ರ ಮೋದಿ ಸರ್. ಯಾಕೆ ಮೇಡಮ್ ನರೇಂದ್ರ ಮೋದಿ ಅವರು? ಸರ್, ಅವ್ರು ಬಂದ್ಮೇಲೆ ಎಷ್ಟೋ ಸಾವಿರ ಲಕ್ಷ ಕೋಟಿ ಸಾಲ ತೀರಿದೆ. ಬೇರೆ ಸರ್ಕಾರ ಬಂದು ಏನು ಮಾಡ್ತಾ ಇದೆ ಸರ್? ಕೊಳ್ಳೆ ಹೊಡಿತಾರೆ ಸೂಟ್ಕೇಸ್ನ. ನರೇಂದ್ರ ಮೋದಿ ಬಂದ್ಮೇಲೆ ಎಷ್ಟೋ ಜನ ಕಾಲೇಜ್ ಸಿಕ್ಕಿದೆ, ಎಷ್ಟೊಂದು ಬಡ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ನಮ್ಮ ಆಸೆ ಅವರೇ ಬರಬೇಕು ಅಂತ. ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಬೇಡ ಅಂತೀರಾ ಪ್ರಧಾನಿ? ಬರ್ಬೇಕು ಸರ್, ಯಾಕಂದ್ರೆ ಸುಮಾರು ವರ್ಷದಿಂದ ಅವ್ರು ಇದ್ರು, ಏನು ಮಾಡಿಬಿಟ್ರು? ಫಸ್ಟಲ್ಲಿ ಅವರೇ ಅಲ್ವಾ ಗೆದ್ದಿದ್ದು. ಮೋದಿ ಬಂದ್ಮೇಲೆ ಎಷ್ಟು ಕೋಟಿ ಸಾಲ ತೀರಿದೆ, ಎಷ್ಟು ಮಕ್ಕಳಿಗೆ ಕಾಲೇಜ್ ಅವಕಾಶ ಸಿಕ್ಕಿದೆ, ತುಂಬ ಜನ ಮುಂದೆ ಬಂದಿದ್ದಾರೆ, ನಮ್ಮ ಇಂಡಿಯಾ ಸಾಲ ತೀರಿದೆ. ಅದಕ್ಕೆ ನಮ್ಗೆ ತುಂಬ ಹೆಮ್ಮೆ ನರೇಂದ್ರ ಮೋದಿ ಅವ್ರು ಬಂದಿರೋದು. ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗಲಿ ಅಂದ್ರಿ, ಎರಡು ಅವಧಿಗೆ ಅವ್ರು ಆಗಿದ್ರು, ಮೂರನೇ ಅವಧಿಗೆ ಆಗಲಿ ಅಂತ ಇದ್ದೀರಾ, ಮತ್ತೆ ಅವರಿಂದ ಯಾವೆಲ್ಲ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೆಕ್ಸ್ಟು? ಸರ್, ಅವ್ರು ಬಂದರೆ ಇನ್ನು ನಮ್ಮ ಸಾಲ ತೀರಿ ಈ ಮಿಡಲ್ ಕ್ಲಾಸ್ ಲೈಫ್ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ. ಯಾಕಂದರೆ ಕೊರೋನಾದಲ್ಲಿ ಯಾರೂ ಮಾಡಿಲ್ಲ ಸಾಧನೆ, ಅಂಥ ಸಾಧನೆ ಎಲ್ಲ ಅವ್ರು ಮಾಡಿದ್ರು. ಸಾವಿರಾರು ಕೋಟಿ ಜನ ಸತ್ತೋದ್ರು ಬೇರೆ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಅಷ್ಟು ಸಾವು ಇಲ್ಲ. ಆಯ್ತಾ, ಆ ಮೆಡಿಷನ್ನ ನಮ್ಮ ಇಂಡಿಯಾದಿಂದ ಹೊರಗಡೆ ದೇಶಕ್ಕೆ ನಾವೇ ಕೊಟ್ಟಿದ್ದೀವಿ, ಅದು ಎಷ್ಟು ಹೆಮ್ಮೆ ನಮಗೆ ಅಲ್ವಾ? ಆ ಥರ ಒಳ್ಳೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅವ್ರಿಗೇನು ಸರ್ ನರೇಂದ್ರ ಮೋದಿ ಅವರಿಗೆ ಸೂಟ್ ಕೇಸ್ ಮಾಡ್ಬೇಕಂತ ಆಸೆ ಇಲ್ಲ, ಅವ್ರಿಗೆ ಫ್ಯಾಮಿಲಿ ಇಲ್ಲ, ಜನಕ್ಕೋಸ್ಕರ ಇದ್ದಾರೆ ಅವರು. ನಮ್ಮ ಒಳ್ಳೆಯದನ್ನ ಬಯಸುವಾಗ ನಾವು ಯಾಕೆ ಸರ್ ಮೋದಿಗೆ ಹಾಕ್ಬಾರ್ದು ಒಟ್ಟು? ನಮೀಗ ರೀಸೆಂಟಲ್ಲಿ ಇನ್ನೇನು ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ, ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಸರ್, ಅದು ಬಂದು ಏನಂದರೆ ಇವಾಗ ಹಿಂದೂ ಇದ್ದಾರೆ, ಮುಸಲ್ಮಾನ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಮೂರು ಜನನೂ ಒಂದೇ ಸರ್. ಆ ಭಾವನೆಯಲ್ಲಿ ಎಲ್ಲ ಒಗ್ಗಟ್ಟಾಗಿರ್ಬೇಕಂತ ಆಸೆನೆ ದೇವರು. ಅದು ದೇವ್ರನ್ನ ಬಂದು ನಿಮ್ಮ ದೇವರು ನಮ್ಮ ದೇವರು ಅಂತ ನಾವು ಹೇಳ್ಕೊಂಡಿಲ್ಲ. ಒಳ್ಳೇದು ಮಾಡಬೇಕು, ಅದನ್ನ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಬಾರ್ದು, ಜಗಳ ಆಡಬಾರ್ದು, ಇಷ್ಟೇ ಸರ್ ನಾವು ಬಯಸೋದು. ಅದ್ರ ಬಗ್ಗೆ ಬೇರೆ ಏನೋ ಮಾತಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಸರ್. ಅದೇ ಮೇಡಮ್, ಇವಾಗ ಏನು ಉದ್ಘಾಟನೆ ಇದೆಯಲ್ಲ, ಅದು ಒಂದು ರಾಜಕೀಯ ತಂತ್ರ, ಅಂದರೆ ಓಟ್ ಸೆಳೆಯೋಕ್ಕೋಸ್ಕರ ಮಾಡ್ತಾ ಇರೋದು ಓಪನಿಂಗ್ ಈಗ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಸರ್, ಮೋದಿ ಮೇಲೆ ಸುಳ್ಳು ಅಪರಾಧ ಹೇಳ್ತಾ ಇದ್ದಾರೆ. ನಾವು ಆ ಥರ ಹೇಳೋಕ್ಕಾಗಲ್ಲ ಮೋದಿಗೋ ಸರ್ಗೋಸ್ಕರ. ಇಲ್ಲ ಅಂತೀರ? ಆ ಥರ ಏನಿಲ್ಲ ಸರ್. ಏನಂದ್ರೆ ಮೋದಿ ಕೇಳಬಾರ್ದು ಅನ್ನೋದಕ್ಕೆ ಬೇರೆ ಬೇರೆ ಪಾಲಿಟಿಕ್ಸ್ ಅವರು ಈ ಥರ ಒಂದು ಚುಚ್ಚು ಮಾತು ಇಡ್ತಾ ಇರೋದು. ಹಾಗಿದ್ರೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಡವ್ರ ಪರ ಸರ್ಕಾರ ಅಲ್ಲ, ಶ್ರೀಮಂತರ ಪರ ಸರ್ಕಾರ ಅಂತಾರೆ, ಇದಕ್ಕೇನು ಹೇಳ್ತೀರಾ? ಹಂಗಲ್ಲ, ಏನಿಲ್ಲ ಸರ್, ಎಲ್ರಿಗೂ ಒಳ್ಳೇದು ಮಾಡೋಕ್ಕಿಂತನೇ ಒಂದು ಮೋದಿನೇ ಬಂದಿರೋದು. ಅದೇ ನಿಮಗೆ ಬಡವ್ರಿಗೆ ಬೇರೆ, ಸೌಕರ್ಯಕ್ಕೆ ಬೇರೆ ಅಂತ ಏನಿಲ್ಲ. ಹಂಗಂತ ಇದ್ದಿದ್ರೆ ಸೌಕರ್ಯ ಎಲ್ಲ ಒಂದು ದೇಶಕ್ಕೆ, ಬಡವ್ರನ್ನೆಲ್ಲ ಒಂದು ದೇಶಕ್ಕೆ ಬಿಡ್ಬೋದಾಗಿತ್ತಲ್ಲ. ಯಾಕೆ ಇಂಡಿಯಾದಲ್ಲೇ ಇಟ್ಟಿದ್ದಾರೆ? ನಮ್ಮ ಒಂದು ತಲೆ ಮೇಲೆ 4,000 ಚಿಲ್ಲರೆ ಕೋಟಿ ಸಾಲ ಇದೆ, ಎಷ್ಟು ಸಾವಿರ ಜನದ ಮೇಲೆ ಸಾಲ ಇದೆ, ಅದೆಲ್ಲ ಮನ್ನಾ ಮಾಡ್ಬೇಕು ಅಂತ ಏನಿತ್ತು? ಸರ್ಕಾರ ಬಂದಿದೆ, ಮೋದಿ ಸರ್ಕಾರ ನಮಗೆ ಇಷ್ಟ ಆಗಿದೆ ಸರ್, ನಾವು ಸಾಯೋ ತನಕ ಮೋದಿಗೆ ಓಟ್ ಹಾಕೋದು, ನಮ್ಗೆ ಆ ಸರ್ಕಾರನೇ ಬೇಕು. ಮೇಡಮ್, ಇಲ್ಲಿನ ನಿಮ್ಮ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ? ಇಲ್ಲಿ ತೇಜಸ್ವಿ ಸೂರ್ಯ ಅವರು ಇದಾರಲ್ವಾ ಬೆಂಗಳೂರು ದಕ್ಷಿಣಕ್ಕೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ಏನು ಹೇಳ್ತೀರಾ? ಮಾಡ್ತಾ ಇದ್ದಾರೆ. ಯಾಕೆ ಸುಳ್ಳು ಹೇಳ್ಬೇಕು ಅವ್ರ ಮೇಲೆ ಹೋಗಿ? ಮಾಡ್ತಾ ಇದ್ದೆ, ಯಾಕಂದ್ರೆ ಇವಾಗ ಎಲೆಕ್ಷನ್ ಹತ್ರ ಬಂತಲ್ಲ, ಎಲ್ಲರೂ ಮಾಡೇ ಮಾಡ್ತಾರೆ. ಇನ್ ಕೇಸ್ ಮೊದಲು ಇವರಿದ್ರು ಅನಂತಕುಮಾರ್ ಅವರಿದ್ರು, ಅವರ ಪುತ್ರಿ ತೇಜಸ್ವಿನಿ ಅವ್ರಿಗೆ ಏನಾದ್ರು ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟರೆ ಹೇಗಿರುತ್ತೆ, ನಿಮ್ಮ ಈ ಒಂದು ಆಯ್ಕೆ ಹೇಗಿರುತ್ತೆ ಅಂತ? ಸರ್, ನಾವು ಪಾಲಿಟಿಕ್ಸ್ ಬಗ್ಗೆ ಮಾತಾಡಲ್ಲ, ಯಾಕೆಂತ ಕೇಳಿ ಒಳ್ಳೇದು ಯಾರು ಮಾಡ್ತಾರೆ ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಸರ್, ಈಗ ವ್ಯಕ್ತಿಗತವಾಗಿ ಹೋಗೋಣ, ತೇಜಸ್ವಿ ಸೂರ್ಯನ ಅಥವಾ ತೇಜಸ್ವಿನ, ತೇಜಸ್ವಿನಿ ಅನಂತಕುಮಾರ್ ಅವರ ಅಥವಾ ತೇಜಸ್ವಿನಿ ಸೂರ್ಯ ಅವರ, ನಿಮ್ಮ ಒಂದು ಅಭಿಪ್ರಾಯ? ತೇಜಸ್ವಿ ಸೂರ್ಯ ಅವರೇ. ಮತ್ತೆ ಓಕೆ ಆಗಿದ್ರೆ ಮೇಡಮ್, ಈಗ ಪ್ರಸ್ತುತವಾಗಿರುವಂತಹ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇವಾಗ ಬಂದು ಕಾಂಗ್ರೆಸ್ ಬಂದ್ಮೇಲೆ ತೀರಾ ಬಡ ಕುಟುಂಬ ಹಾಳಾಗೋಗಿದೆ, ಎಷ್ಟೋ ಜನ ಸಾವಿರ ಜನಕ್ಕೆ ಹಾಳು ಮಾಡಿದ್ದಾರೆ, ನಿಮಗೆ ಗೊತ್ತು. ಟಿ ವಿ ಅವ್ರಿಗೆ ನಮಗೆ ಸುಳ್ಳು ಹೇಳಬೇಕಿಲ್ಲ, ಫ್ರೀ ಬಸ್ಸು,
ಆಯ್ತಾ 2000 ಆಮೇಲೆ ಫ್ರೀ ಅಕ್ಕಿ ಅಂತ ಹೇಳಿ ಮನೆ ಹಾಳು ಮಾಡಿ ರೋಡ್ ಬಿಟ್ಟರು. ಇನ್ನೂ ಈ ಥರ ಬಿಡಬೇಡ ಸರ್. ಯಾರು ಕೇಳಿದ್ರು ಸರ್, ಎಷ್ಟೊಂದು ಜನ ಮೈಸಾಗಿರೋರಿದ್ದಾರೆ, ಮೆಡಿಸಿನ್ ಫ್ರೀ ಕೊಡಿ, ಓದೋ ಮಕ್ಕಳು ಕಾಲೇಜ್ ಫೀಸ್ ಫ್ರೀ ಕೊಡಿ, ಹಂಗೆ ಜಾಸ್ತಿ ಇದ್ದರೆ ಹೋಗಿ. ಎಷ್ಟೊಂದು ಜನ ವಯಸ್ಸಾಗಿರೋರ್ದು ಪಿ ಜಿಗಳಿದೆ, ಬಡ ಆಶ್ರಮಗಳಿದೆ, ಎಷ್ಟೊಂದು ದೇವಸ್ಥಾನ ಕಟ್ಟದೇ ಇದೆ, ಎಷ್ಟೊಂದು ಶಾಲೆ ಕಟ್ಟದೇ ಇದೆ, ಅಂಥವ್ರಿಗೆ ಫ್ರೀ ಕೊಡಬೇಕು. ಬಸ್ಸು ಫ್ರೀ ಬಿಟ್ಬಿಟ್ಟು ಇವತ್ತು ನಮ್ಮ ಡ್ರೈವರ್ಗಳು ಸಾವಿರಾರು ಕುಟುಂಬ ರೋಡಿಗೆ ಬಂದಿದೆ, ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಈ ರ್ಯಾಪಿಡೋ, ಓಲಾ, ಊಬರ್ ಈ ಕಂಪ್ನಿ ಬ್ಯಾನ್ ಮಾಡೋದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಎಲೆಕ್ಷನ್ ಬಗ್ಗೆನೇ ಕೇಳಿದ್ರೆ ನಮಗೆ ಬೇಜಾರು. ನಮ್ಮ ಡ್ರೈವರ್ ಬಗ್ಗೆ ಕೇಳಲಿ ಯಾರಾದರೂ. ನಾನು ಹೇಳ್ತೀನಿ ಏನೇನು ಹೇಳಬೇಕು, ಏನೇನು ಮಾಡಬೇಕು ಅಂತ ಸರ್ಕಾರಕ್ಕೆ ಒಂದು ಮೈನಿ ಒಂದು ಮಾತನ್ನ ಹೇಳಿ ಹೇಳ್ಕೊತೀವಿ ಅಂದರೆ, ಇವತ್ತು ಒಂದು ಡ್ರೈವರ್ ಸತ್ತೋದ್ರೆ ಹಾಲು ಬರೋಲ್ಲ, ರೇಷನ್ ಬರೋಲ್ಲ, ಮೆಡಿಷನ್ ಬರೋಲ್ಲ, ಓದೋ ಮಕ್ಕಳಿಗೆ ಪುಸ್ತಕ ಬರೋಲ್ಲ. ಈ ಡ್ರೈವರ್ ಸಂಸಾರನ ಉಳಿಸ್ಬೇಕು, ಡ್ರೈವರ್ನ ಉಳಿಸ್ಬೇಕು. ಅದು ಯಾರು ಮಾಡಿದ್ದಾರೆ? ಯಾವ ಕಾಂಗ್ರೆಸ್ಸಲ್ಲಿ ಮಾಡಿದಾರ, ಬಿ ಜೆ ಪಿಯಲ್ಲಿ ಮಾಡಿದಾರ, ಯಾರು ಮಾಡಿದ್ದಾರೆ? ಯಾರು ಮಾಡಿಲ್ಲ. ನಮ್ಗೇನಂದರೆ ನರೇಂದ್ರ ಮೋದಿಯವ್ರ ಕಡೆಯಿಂದ ಓದೋ ಮಕ್ಕಳು ಶಾಲೆಗೆ ಒಂದು ಒಳ್ಳೆಯದಾಗಿದೆ, ಅದಕ್ಕೆ ನಾವು ನಮ್ಮ ತುಂಬ ದುರ್ಗದಿಂದ ಧನ್ಯವಾದಗಳು ಹೇಳ್ಕೋತೀವಿ. ಮತ್ತೆ ಏನಂದರೆ ಅದೇ ಒಂದು ಕೆಲಸ ನರೇಂದ್ರ ಮೋದಿಯವ್ರಿಗಿದ್ರೆ, ತಿರ್ಗಾ ನಮ್ಮ ಬಡವರಿಗೆ ಆಟೋ ಡ್ರೈವರು, ಒಂದು ಡ್ರೈವರ್ ಫ್ಯಾಮಿಲಿನೋ, ಎಷ್ಟೋ ಸಾವಿರಾರು ಕುಟುಂಬ ಬದುಕುತ್ತೆ ಅಂತೇಳಿ ತಿರ್ಗಾ ನಾವು ಬಿ ಜೆ ಪಿನೇ ಕರೀತಾ ಇದ್ದೀವಿ ಸರ್, ನಮ್ಮ ಆಸೆ. ಈಗ ಈ ಮಹಿಳೆಯರ ಒಂದು ಸಬಲೀಕರಣಕ್ಕೆ ಅಥವಾ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಒಂದು ಮಹಿಳೆಯರ ಪರವಾಗಿ ಯೋಜನೆಗಳನ್ನು ಮಾಡಿದ್ರು, ಉಚಿತ ಯೋಜನೆಗಳು. ಅದು ಮಹಿಳೆಯರಿಗೆ ಅನುಕೂಲ ಇಲ್ಲ ಅಂತೀರ ಹಾಗಿದ್ರೆ ನಿಮ್ಮ ಪ್ರಕಾರ? ಸರ್ ಅದು ಸೋಮೇರಿ ಹೆಣ್ಮಕ್ಳಿಗೆ ಇನ್ನು ಸೋಮೇರಿ ಮಾಡ್ದಂಗೆ. ನಾವು ಒಂದು ಹೆಣ್ಮಗ ಇದ್ದ ರೋಡ್ಗೆ ಬಂದು ಆಟೋ ಓಡಿಸಿ ದುಡಿತಿದ್ವಿ. ಯಾಕೆ ಸರ್ 2000 ಕೇಳಿದ್ರೆ ಯಾರಾದರೂ? ಅವ್ರ ಗಂಡ ಕೊಡಲ್ವಾ ಮನೆಯಲ್ಲಿ? ತಿಂಗಳ ಗಂಟ್ಲಕ್ಕೆ ನಾಯಿ ಥರ ಕಷ್ಟಪಟ್ಟು ರಾತ್ರಿ ಆಗಲು ಮಳೆಯಲ್ಲಿ ಬಿಸಿಲಲ್ಲಿ ಒಣಗಿ ಗಂಡ ತಂದು ಕೊಟ್ಟಿಲ್ವ, ಮಕ್ಳು ತಂದು ಕೊಟ್ಟಿಲ್ವಾ? ಯಾರು ಕೇಳಿದ್ರೆ 2000 ಬಿಟ್ಟು ಬಿದ್ದಿದೆಯಾ ಸರ್ಕಾರ? ಏನು ನಮ್ಮದು ಜಿ ಎಸ್ ಟಿನ, ನಮ್ಮದು ಟ್ಯಾಕ್ಸ್ನ, ನಮ್ಮದು ಕಟ್ಟೋ ದುಡ್ಡನ್ನ ಎತ್ತಿ ಇವ್ರು ಕೊಡೋಕೆ ಇವ್ರು ಅಪ್ಪನ ಮನೆಯಿಂದ ಕೊಡ್ತಾ ಇದ್ದಾರ? ನಮ್ಮ ಮನೆ ತಾನೇ ಕೊಡ್ತಾ ಇದ್ದಾರೆ, ನಾವು ಕೊಟ್ಟ ತೆರಿಗೆ ಹಣದಿಂದ ತಾನೇ. ಯಾರು ಕೇಳಿದ್ರು? ನಮಗೆ ಬೇಕಾಗಿಲ್ಲ, ಬಡುಗರನ್ನ ಬದುಕಾಕ್ಬಿಟ್ರೆ ನಾವೇ ಬದುಕ್ತೀವಿ ಅಲ್ವಾ? ಸರಿ, ಒಟ್ಟಾರೆಯಾಗಿ ಬೇಡಾಗಿತ್ತು ಈ ಯೋಜನೆ. ಕೆಲಸ ಇದು ಇವ್ರ ಪಾಲಿಟಿಕ್ಸ್ನಲ್ಲಿ ಬಡವ್ರನ್ನ ಹಾಕ್ಬಿಟ್ರು. ನಾವೇನು ಕುರಿಗಳ ಸರ್, ಮನುಷ್ಯರು. ಮನುಷ್ಯರಾದ್ಮೇಲೆ ದುಡಿಯೋ ಸ್ವಾಭಿಮಾನ ಇದೆಯಲ್ವಾ? ದುಡಿಯೋಕೆ ಒಂದು ದಾರಿ ಮಾಡಿ, ಅದನ್ನು ಲೋನ್ ಮುಖಾಂತರ ಕೊಡಿ, ಏನೋ ಒಂದು ಚಿನ್ನ ಚಿನ್ನ ವ್ಯಾಪಾರ ಮಾಡಲಿ. ಆ ಚಿಕ್ಕ ವ್ಯಾಪಾರದಿಂದ ಒಂದು ಸಂಸಾರ ಉದ್ಧಾರ ಆಯ್ತದೆ. 2000 ಫ್ರೀ, ಬಸ್ ಫ್ರೀ, ಗಂಡನ ಬಿಟ್ಬಿಟ್ಟು ಅತ್ತೆ ಮನೆಗೆ ಹೋಗೋದು, ಎಲ್ಲೆಲ್ಲ ಹೋಗೋದು, ಸಾವಿರಾರು ಜನ ಹೆಣ್ಮಕ್ಳು ಹೆಂಗೆ ಓಡಾಡ್ತಾರೆ ಗೊತ್ತಾ? ಫ್ರೀ ಯಾಕೆ ಕೊಡಿ? ಗಂಡು ಮಕ್ಳಿಗೂ ಫ್ರೀನೇ ಕೊಡಿ, ಅವರು ಉದ್ಧಾರ ಆಗ್ತಾರೆ ಗಂಡು ಮಕ್ಳು ಅಲ್ವಾ? ಅನುಕೂಲಕ್ಕಿಂತ ಅನಾನುಕೂಲತೆ ಜಾಸ್ತಿ ಇದೆ ಅಂತೀರ? ಇದು ಮಾಡಿದ ಧನಾಧಾರಿ ಕೆಲಸ, ಇದಕ್ಕೆ ಏನು ಹೇಳೋದು ನಾವು ಹೇಳಿ? ಸರ್ಕಾರ ಬ್ಯಾಡ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಮತ್ತೆ ಸರ್ಕಾರಕ್ಕಾಗಿ ಸೆಂಟ್ರಲ್ ಕೊಟ್ಬಿಟ್ರೆ ನಮ್ಮ ಇಂಡಿಯಾನೇ ಮಾರ್ಕೊಂಡು ತಿನ್ಬಿಡ್ತಾರೆ. ಬೇಕಾಗಿಲ್ಲ ನಮಗೆ, ಮೋದಿನೇ ಸಾಕು ನಮಗೆ. ಸಾವಿರಾರು ಕೋಟಿ, ಸಾವಿರಾರು ಕುಟುಂಬನ ಬಾಳಿಸಿದ್ದಾರೆ ಮೋದಿ, ಅವರಿಗೆ ಜೈ. ಈಗ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತೀರಾ? ಇವಾಗ ಹೇಳೋದಂದ್ರೆ ಏನಂದರೆ, ಗಂಡು ಮಕ್ಕಳು ಸ್ವಲ್ಪ ಯೋಚನೆ ಮಾಡಿ, ಯಾರಿಗೆ ಓಟ್ ಹಾಕಿದ್ರೆ ಏನಂತೇಳಿ ಹೋಗಿ ಚೆಕ್ ಮಾಡಿ, ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಈ 10 ವರ್ಷದೊಳಗಡೆ, ಯಾಕೆ BJP ಕಾಂಗ್ರೆಸ್ ಎರಡು ಲೀಡಿಂಗಲ್ಲಿ ಇರೋದು, ಈ ಎರಡನ್ನೂ ಚೆಕ್ ಮಾಡಿ ಯಾರಿಗೆ ಓಟ್ ಹಾಕಬೇಕು. ನಮ್ಮ ದೇಶ ಉದ್ಧಾರ ಆಗುವಂಥದ್ದು ಈ ಓದೋ ಮಕ್ಕಳು, ಓದಿರೋ ಮಕ್ಕಳು, ಸೀನಿಯರ್ ಸಿಟಿಜನ್ಸ್ ಎಲ್ಲ ಯೋಚನೆ ಮಾಡಿ ಒಂದು ಮತದಾನ, ಒಳ್ಳೆ ಕಡೆ ಮತದಾನ ಮಾಡಬೇಕು ಅಂತೇಳಿ ನಾನು ಆಟೋ ಡ್ರೈವರ್ ಆದ ನೂರ್ಜಾನ್ ಅನ್ನೋರನ್ನ ರಿಕ್ವೆಸ್ಟ್ ಒಂದು ಕೇಳ್ಕೊತಾ ಇದ್ದೀನಿ. ಒಳ್ಳೆಯವ್ರಿಗೆ ಓಟ್ ಹಾಕಿ ದೇಶವನ್ನು ಕಾಪಾಡಿ.